ಸಿಲಿಂಡರ್ನ ಗ್ಯಾಸ್ ಲೀಕ್ ಆದ ಪರಿಣಾಮ ಸ್ಫೋಟ ಸಂಭವಿಸಿದ್ದು ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ ಐವರಿಗೆ ಗಂಭೀರ ಸ್ವರೂಪದ ಗಾಯವಾಗಿದೆ ಸಿಲಿಂಡರ್ ಲೀಕ್ ಆದ ಪರಿಣಾಮವಾಗಿ ಸ್ಫೋಟ ಸಂಭವಿಸಿದೆ ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನುಳಿದ ಐವರ ಸ್ಥಿತಿ ಗಂಭೀರವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಾರ್ವೆ ಬಾವಿಪಾಳ್ಯದ ಲಕ್ಷ್ಮೀ ಲೇಔಟ್ನ ಏಳನೇ ಕ್ರಾಸ್ನಲ್ಲಿ ಈ ಘಟನೆ ಸಂಭವಿಸಿರೋದು ಬೊಮ್ನಹಳ್ಳಿ ಸಂಪ ಸಮೀಪದ ಗಾರ್ವೆ ಬಾವಿಪಾಳ್ಯ ಸುಬ್ರಹ್ಮಣ್ಯ ಎಂಬುವರಿಗೆ ಸೇರಿದಂತಹ ಬಿಲ್ಡಿಂಗ್ ಇದಾಗಿದೆ ಗಾಯಾಳುವನ್ನ ಸೈಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡುವ ಮೂಲಕವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ನೇಪಾಳ ಮೂಲದ ಸಂದೇಶ್ ಕುಟುಂಬಸ್ಥರು ಈ ಮನೆಯಲ್ಲಿ ವಾಸವಾಗಿದ್ರು ರಾತ್ರಿ ಮನೆಯಲ್ಲಿ ಒಟ್ಟು ಐದು ಮಂದಿ ವಾಸ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ರಾತ್ರಿ ಸಿಲಿಂಡರ್ ಲೀಕ್ ಆಗಿದೆ ಇದು ಗೊತ್ತಾಗದೆ ಬೆಳಗ್ಗೆ ಎದ್ದ ಕೂಡಲೇ ಸ್ವಿಚ್ ಆನ್ ಮಾಡಿದ್ದಾರೆ ಪರಿಣಾಮ ಗ್ಯಾಸ್ ಗ್ಯಾಸ್ಫೋಟಗೊಂಡಿದ್ದು ಆ ಮನೆಯಲ್ಲಿದ್ದ ಎಲ್ಲರಿಗೂ ಕೂಡ ಗಾಯವಾಗಿದೆ ಓರ್ವನ ಸ್ಥಿತಿ ಮಾತ್ರ ಬಹಳ ಚಿಂತಾಜನಕವಾಗಿದೆ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ ರಿಂದ ಅಂಬರೀಶ್ ಗ್ಯಾಸ್ ಸೋರಿಕೆ ಆಗಿದ್ರು ಕೂಡ ಸ್ಮೆಲ್ ಗೊತ್ತಾಗ್ಲಿಲ್ವಾ ಅವರು ಸಡನ್ ಆಗಿ ಸ್ವಿಚ್ ಆನ್ ಮಾಡಿ ಈ ತರ ಆಗಿದೆ ಅಂತಿದ್ದಾರಲ್ಲ ಎಷ್ಟು ಜನ ಒಟ್ಟು ಇದ್ದಿದ್ದ ಮನೆಯಲ್ಲಿ ಒಂದ್ಸರಿ ಐದು ಅಂತಾರೆ ಒಂದ್ಸರಿ ಒಟ್ಟು ಆರು ಜನಕ್ಕೆ ಸ್ಥಿತಿ ಚಿಂತಾಜನಕ ಅಂತಾರೆ ಈಗಾಗಲೇ ಸಂಪೂರ್ಣವಾಗಿ ಅಂದ್ರೆ ಎಂದು ಇತ್ತೀಚೆಗೆ ಸಿಲಿಂಡರ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗುವ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ ಅದ್ರಲ್ಲೂ ಸಹ ಬೊಮ್ಮನಹಳ್ಳಿ ಸಮೀಪದ ಗಾಬೆ ಬಳ್ಳದ ಲಕ್ಷ್ಮೀ ಬಡಾವಣೆಯಲ್ಲಿ ಕಳೆದ ಹದಿನೈದು ದಿವಸ ಹಿಂದೆ ಒಂದು ಏನು ಬ್ಲಾಸ್ಟ್ ಆಗಿತ್ತು ಈಗ ಅದೇ ಬಡಾವಣೆಯಲ್ಲಿ ಮತ್ತೊಂದು ಸಿಲಿಂಡರ್ ಬ್ಲಾಸ್ಟ್ ಆಗಿರುತ್ತದ್ದು ಅಂದ್ರೆ ಇವತ್ತು ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ರಾತ್ರಿ ನೇಪಾಳ ಮೂಲದ ಸಂದೇಶ ಅಂತೇಳಿ ಅವರ ಕುಟುಂಬ ವಾಸವಾಗಿದ್ರು ಅದರಲ್ಲಿ ಐದು ಜನ ಇದ್ರು ಅಂತ ಹೇಳ್ತಾರೆ ಆದ್ರೆ ಈಗ ಏನು ಅಗ್ನಿಶಾಮಕ ದಳದ್ದು ಮತ್ತು ಪೊಲೀಸರ ಮಾಹಿತಿ ಪ್ರಕಾರವಾಗಿ ಆರು ಒಬ್ಬರಿಗೆ ಆರು ಜನ ಇದ್ರು ಹಾಗಾಗಿ ಒಬ್ಬರಿಗೆ ಗಂಭೀರ ಗಾಯ ಆಗಿದೆ ಇನ್ನು ಐದು ಐದು ಜನಕ್ಕೆ ಸಣ್ಣಪುಟ ಗಾಯಗಳಾಗಿದೆ ಕೆಲ ಈಗಾಗಲೇ ಸಂಜೆ ಆಸ್ಪತ್ರೆ ಚಿಕಿತ್ಸೆ ದಾಖಲಾಗಿದೆ ಅಂತೇಳಿ ಹೇಳಿ ಇನ್ನು ಬೇಗೂರು ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಯಾವ ರೀತಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಥವಾ ರಾತ್ರಿ ಸಿಲಿಂಡರ್ ಹಾಪ್ ಮಾಡದೆ ಮಲಗಿದ್ದ ಅನ್ನೋದ್ರ ಬಗ್ಗೆನೂ ಸಹ ಒಂದು ತನಿಖೆಯನ್ನ ಕೈಗೊಂಡಿದ್ದಾರೆ ಆದ್ರೆ ಪ್ರಮುಖ ಕಾರಣ ಏನಂತಂದ್ರೆ ಈ ಕೂಲಿ ಕಾರ್ಮಿಕರು ಬೇರೆ ಭಾಗದಿಂದ ಅಂದ್ರೆ ಬೇರೆ ಹೊರ ರಾಜ್ಯದಿಂದ ಬರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡೋದೇ ಈ ಪ್ರೈವೇಟ್ ಗ್ಯಾಸ್ ಏಜೆನ್ಸಿಯವರು ಅಂದ್ರೆ ಯಾವುದೇ ದಾಖಲಾತಿ ಇರಲ್ಲ ಯಾವ್ದು ಅಂದ್ರೆ ಆ ಅಂಗಡಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗ್ತವೆ ಅವರು ನೇರವಾಗಿ ತಗೊಂಡು ಹೋಗ್ತಾರೆ ಆದ್ರೆ ಸೇಫ್ಟಿ ಪ್ರಿಕಾಷನ್ಸ್ ಇರ್ಬೋದು ಅಥವಾ ಆ ಪೈಪ್ಗಳು ಸರಿಯಾಗಿರಲ್ಲ ಅನ್ನೋದನ್ನು ಸಹ ಪರಿಶೀಲನೆ ಆಗಲ್ಲ ಅವರಿಗೆ ರಾತ್ರಿ ಬೇಗ ಸಿಲಿಂಡರ್ ಸಿಗ್ತದೆ ತಗೊಂಡೋಗಿ ಹೋಗಿ ಈ ರೀತಿ ಆ ಒಂದು ಬಾಡಿಗೆ ಮನೆಗಳಲ್ಲಿ ಇದ್ದಾಗ ಬಳಸ್ಕೋತಾರೆ ಆದ್ರೆ ಹೆಚ್ಚು ಪ್ರಕರಣಗಳು ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಕಂಡು ಬರ್ತಾ ಏನಂತಂದ್ರೆ ಸಿಲಿಂಡರ್ ಲೀಕೇಜ್ ಆಗಿನೇ ಅಂದ್ರೆ ಆ ಲೀಕೇಜ್ ಇಂದಾನೇ ಬ್ಲಾಸ್ಟ್ ಆಗ್ತಿದೆ ಅಂದ್ರೆ ರಾತ್ರಿ ಮಲಗಿರ್ಬೇಕಾದ್ರೆ ಸಿಲಿಂಡರ್ ಆಫ್ ಮಾಡಿರಲ್ಲ ಅಥವಾ ಲೀಕೇಜ್ ಆಗಿರುತ್ತೆ ಬೆಳಿಗ್ಗೆ ಎದ್ದಾಗ ಸಾಮಾನ್ಯವಾಗಿ ಐದರಿಂದ ಐದುವರೆ ಸಮಯದಲ್ಲಿ ಲೈಟ್ ಆನ್ ಮಾಡೋದು ಅಥವಾ ಮೊಬೈಲ್ ಟಾರ್ಚ್ ಆನ್ ಮಾಡೋದು ಸಾಕು ಸಿಲಿಂಡರ್ ಬ್ಲಾಸ್ಟ್ ಆಗುವ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ ಈಗಾಗಲೇ ಏನು ಇಲ್ಲಿ ಗಾರ್ವೇಪುರದ ಸಮೀಪದ ಲಕ್ಷ್ಮೀ ಬಣಾವಣೆಯಲ್ಲಿ ಏನು ಗಾಯಾಳುಗಳಿದ್ರು ಅವರನ್ನೆಲ್ಲ ಶಾಸ್ತ್ರದಲ್ಲಿ ಆ ಚಿಕಿತ್ಸೆ ದಾಖಲು ಮಾಡಿದ್ದು ಈಗಾಗಲೇ ಏನು ಆ ಬೇಗೂರು ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸಿರುವುದು ಜೊತೆಗೆ ಅಗ್ನಿಶಾಮಕದ ತಂಡವು ಸಹ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ತನಿಖೆಯನ್ನ ಮುಂದುವರೆಸಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಅಂಬರೀಷ್ ನಿಮ್ಮೆಲ್ಲ ಮಾಹಿತಿಗೆ ಸುಬ್ರಹ್ಮಣ್ಯ ಎಂಬೂರಿಗೆ ಸೇರಿದ ಬಿಲ್ಡಿಂಗ್ ಇದಾಗಿದೆ ಬಿಲ್ಡಿಂಗ್ನಲ್ಲಿ ನಲ್ಲಿ ವಾಸವಾಗಿದ್ದ ಒಟ್ಟು ಆರು ಮಂದಿಯ ಪೈಕಿ ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನೂರದ ಐವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಗಾಯದ ಸ್ವರೂಪ ಆ ಸ್ವಲ್ಪ ಹೆಚ್ಚೇ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ ರಾತ್ರಿ ಸಂದರ್ಭದಲ್ಲಿ ಸಿಲಿಂಡರ್ ಗ್ಯಾಸ್ ಲೀಕ್ ಆದ ಪರಿಣಾಮ ಈ ದುರಂತ ಸಂಭವಿಸಿದೆ